ಒಂಟಿ ಮಹಿಳೆ ಹಿಂಬಾಲಿಸಿ ಅತ್ಯಾಚಾರ ಎಸಗಿ ಕೊಲೆಯನ್ನು ಮಾಡಲಾಗಿದೆ. ತುಮಕೂರು ಜಿಲ್ಲೆ ಕೊರಟಗೆರೆಯ ಹೊಳವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಮೃತ ಸಾವಿತ್ರಮ್ಮ 55 ವರ್ಷದ ಮಹಿಳೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಾವಿತ್ರಮ್ಮ ರಾಗಿ ಹಿಟ್ಟು ಮಾಡಿಸಲು ಹೋಗುವ ವೇಳೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಇದೇ ಗ್ರಾಮದ ಮಲ್ಲಿಕಾರ್ಜುನ ಎಂಬಾತ ಎಸಗಿದ ಹೀನ ಕೃತ್ಯ ಅಂತ ಹೇಳಲಾಗ್ತಾ ಇದೆ. ಸ್ಥಳಕ್ಕೆ ಶ್ವಾನದಳ ಭೇಟಿಯನ್ನು ನೀಡಿ ಸ್ಥಳ ಪರಿಶೀಲನೆಯನ್ನು ನಡೆಸಿದೆ. ಮೃತ ಸಾವಿತ್ರಮ್ಮ ಆರೋಪಿಗೆ ಬಂಧಿಸಿ ಅನ್ನಲಾಗಲಾಗ್ತಾ ಇದೆ. ಜಮೀನು ವಿಚಾರವಾಗಿ ಸಾವಿತ್ರಮ್ಮ ಮಲ್ಲಿಕಾರ್ಜುನನಿಗೆ ಜಗಳ ಉಂಟಾಗಿತ್ತು. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾನೆ ಆರೋಪಿ ಮಲ್ಲಿಕಾರ್ಜುನ. ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಮಹಿಳೆಯ ಮೃತದೇಹ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ ಪೊಲೀಸರು. ಮರಣೋತ್ತರ ಬಳಿಕ ಸತ್ಯಾಸತ್ಯತೆ ಬಹಿರಂಗ ಆಗುತ್ತೆ. ಒಂಟಿ ಮಹಿಳೆಯನ್ನ ಹಿಂಬಾಲಿಸಿ ಅತ್ಯಾಚಾರವನ್ನ ಎಸಗಿ ಕೊಲೆಯನ್ನ ಮಾಡಿರುವಂತಹ ಘಟನೆ ಇದು. ತುಮಕೂರು ಜಿಲ್ಲೆ ಕೊರಟಗೆರೆಯ ಹೊಳವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಇವರಿಬ್ಬರು ಮಧ್ಯೆ ಆಲ್ರೆಡಿ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾಶಸ್ ಆಗಿತ್ತು. ಹಾಗಾಗಿ ಈ ರೀತಿಯಾದಂತಹ ಕೃತ್ಯ ಎಸಗಿದ್ದಾನೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ನಂತರ ಒಂದಷ್ಟು ತನಿಖೆಯನ್ನು ಮಾಡಲಾಗುತ್ತೆ. ಅದಾದ ನಂತರ ನಿಜವಾದ ಸತ್ಯ ಏನು ಅನ್ನುವಂಥದ್ದು ಹೊರಗಡೆ ಬರುತ್ತೆ. ಸಾವಿತ್ರಮ್ಮ 55 ವರ್ಷದ ಮಹಿಳೆ. ರಾಗಿ ಹಿಟ್ಟನ್ನು ಮಾಡಿಸೋದಕ್ಕೆ ಅಂತ ಹೇಳಿ ಆ ವೇಳೆಯಲ್ಲಿ ಹೊರಗಡೆ ಬಂದಿದ್ದಾರೆ. ಆ ವೇಳೆ ನಡೆದಿರುವಂತಹ ಘಟನೆ ಇದಾಗಿದೆ. ಹಿಂಬಾಲಿಸ್ಕೊಂಡು ಬಂದು ಈ ರೀತಿಯಾದಂಥ ಕೃತ್ಯವನ್ನು ಎಸಗಿದ್ದಾನೆ. ಇದೇ ಗ್ರಾಮದ ಮಲ್ಲಿಕಾರ್ಜುನ, ಅದೇ ಗ್ರಾಮದಲ್ಲಿ ವಾಸವಾಗಿದ್ದಂತಹ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ.